ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವುದು ಕಂಪ್ಯೂಟರ್ ಕ್ಯಾಬಿನೆಟ್ನ ಚಾಯ್ಸ್ ಮಾಡಬೇಕಂತ ಫುಲ್ ಹೇಳ್ತೀನಿ. ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ, ಪಿ ಸಿ ಕಾಂಪೊನೆಂಟ್ಸ್ ಯಾವುದ್ಯಾವ್ದು ಬೇಕಾಗುತ್ತೆ ಒಂದು ಪಿ ಸಿ ಬಿಲ್ಡ್ ಮಾಡಲಿಕ್ಕೆ. ಸೊ ಆ ವೀಡಿಯೋ ನೀವು ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಡ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಡೆಫಿನೆಟಾಗಿ ನೋಡ್ಬೋದು. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಭಾಳಷ್ಟು ಯೂಸ್ಫುಲ್ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಂದು ಆಲ್ರೆಡಿ ಒಂದು ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಎರಡು ಚಾನಲ್ಸ್ ಇದೆ. ಸೊ ಅಲ್ಲಿ ಕೂಡ ನೀವು ವೀಡಿಯೋಸ್ನ ನೋಡಬಹುದು. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿದರೆ ಈ ಚಾನಲ್ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಆಗುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ಕಂಪ್ಯೂಟರ್ ಕ್ಯಾಬಿನೆಟ್. ಕಂಪ್ಯೂಟರ್ ಅಂದಿದ ತಕ್ಷಣ ಯೂಶ್ವಲಿ ಸಿ ಪಿ ಯು ಅಂತೀವಿ, ದ್ಯಾಟ್ಸ್ ಅದು ಕರೆಕ್ಟ್ ವರ್ಡ್ ಅಲ್ಲ ಅದು ಸಿ ಪಿ ಯು ಅನ್ನೋದು. ಯಾಕಂದರೆ ಸಿ ಪಿ ಯು ಇಟ್ಸ್ ಜಸ್ಟ್ ಎ ಪಾರ್ಟ್ ಆಫ್ ದಿ ಕಂಪ್ಯೂಟರ್, ಆ್ಯಂಡ್ ದ್ಯಾಟ್ ಟು ಇಟ್ಸ್ ಆ್ಯಕ್ಚುಲಿ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅನ್ಬೋದು. ಬಟ್ ದ್ಯಾಟ್ಸ್ ಡಿಫ್ರೆಂಟ್ ಪಾರ್ಟ್. ಬಟ್ ಸಿ ಪಿ ಯು ಜನರಲಿ ಅಂದಿದ ತಕ್ಷಣ ಕಂಪ್ಯೂಟರ್ ಡಬ್ಬಿ ಏನು ಹೊರ ಕಾಣಿಸುತ್ತೆ ಅದಕ್ಕೆ ಸಿ ಪಿ ಯು ಅಂದ್ಬಿಡ್ತಾರೆ. ದ್ಯಾಟ್ಸ್ ವೆರಿ ರಾಂಗ್. ಸೊ ಅದಕ್ಕೆ ನೀವು ಕಂಪ್ಯೂಟರ್ ಕ್ಯಾಬಿನೆಟ್ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಕಂಪ್ಯೂಟರ್ ಕೇಸ್ ಆರ್ ಕಂಪ್ಯೂಟರ್ ಕ್ಯಾಬಿನೆಟ್ ಆರ್ ಕಂಪ್ಯೂಟರ್ ಚಾಸಿಸ್ ಅನ್ಬೋದು. ಸೊ ಅದರಲ್ಲಿ ಏನಿದೆ ಪಿ ಸಿ ಕಾಂಪೊನೆಂಟ್ಸ್ ಎಲ್ಲ ಫಿಟ್ ಆಗುತ್ತೆ. ಸೊ ಜನರಲಿ ಕಂಪ್ಯೂಟರ್ ಕ್ಯಾಬಿನೆಟ್ ಅಂದಿದ ತಕ್ಷಣ ಎಲ್ಲರೂ ಮಾತಾಡೋದು ಏನು, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಲುಕ್ ನೋಡ್ರಿ ಸರ್, ಲುಕ್ ಯಾವ್ದು ಚೆನ್ನಾಗೈತಿ ಅದು ಕಂಪ್ಯೂಟರ್ ಕ್ಯಾಬಿನೆಟ್ ನೀವು ತೊಗೊಳ್ರಿ, ಅದು ಹಾಕ್ಕೊಟ್ಬಿಡ್ತೀನಿ ಅಂತಾರೆ. ಆ ಥರ ನೀವು ಚಾಯ್ಸ್ ಮಾಡಬಾರ್ದು ಕಂಪ್ಯೂಟರ್ ಕಂಪ್ಯೂನೇಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ನೀವು ಜಾಸ್ತಿ ದಿನ ಕಂಪ್ಯೂಟರ್ ಒಳ್ಳೆ ಥರ ರನ್ ಆಗಬೇಕು ಆ್ಯಂಡ್ ರಿಲಯಬಲ್ ಇರಬೇಕಂದ್ರೆ ಕಂಪ್ಯೂಟರ್ ಕ್ಯಾಬಿನೆಟ್ ಆಲ್ಸೋ ಪಾರ್ಟ್ಸ್. ಇವಾಗ ನೀವು ಜನರಲ್ ಆಗಿ ಮನೆ ಕಟ್ಬೇಕಂದ್ರೆ ಎಷ್ಟು ಯೋಚನೆ ಮಾಡ್ತೀರಾ, ಹೊರಗಡೆ ಲುಕ್ ಹಿಂಗಿರಬೇಕು, ಈ ಥರ ಇರಬೇಕು, ಹಿಂಗಿರಬಾರ್ದು ಅಂತ. ಅದೇ ಥರನೇ ನೀವು ಕಂಪ್ಯೂಟರ್ ಚಾಯ್ಸ್ ಮಾಡ್ಬೇಕಾದ್ರೆ, ಕಂಪ್ಯೂಟರ್ ಕ್ಯಾಬಿನೆಟ್ ತೊಗೋಬೇಕಾದ್ರೆ ಅದೇ ಥರನೇ ನೀವು ನೋಡಿ ಡಿಸೈಡ್ ಮಾಡಿ ಒಳ್ಳೆ ಕ್ಯಾಬಿನೆಟ್ ತೊಗೊಂಡ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಸೊ ಕಂಪ್ಯೂಟರ್ ಕ್ಯಾಬಿನೆಟಲ್ಲಿ ಹಾಗಾದರೆ ಏನು ಇಂಟ್ರೆಸ್ಟಿಂಗ್ ಇರುತ್ತೆ ಒಂದು ಡಬ್ಬಿಯಲ್ಲಿ, ಖಾಲಿ ಡಬ್ಬಿಯಲ್ಲಿ? ಸೊ ಕಂಪ್ಯೂಟರ್ ಕ್ಯಾಬಿನೆಟ್ಸ್ ಅಂದ ತಕ್ಷಣ ಜನರಲಿ 3 ವೆರೈಟೀಸ್ ಬರುತ್ತೆ. ಒಂದು ಫುಲ್ ಟವರ್, ಒಂದು ಮಿಡ್ ಟವರ್, ಒಂದು ಮಿನಿ ಟವರ್, ಆಮೇಲೆ ಇನ್ನೊಂದು ಹೋದರೆ ಮಿನಿ ಐ ಟಿ ಎಕ್ಸ್ ಅಂತ ಒಂದು ಬರುತ್ತೆ. ಇವಾಗ ಫುಲ್ ಟವರ್ ಅಂದರೆ ಏನು, ದೊಡ್ಡದಾಗಿ ಪಿ ಸಿ ಕ್ಯಾಬಿನೆಟ್ ಏನು ಇರುತ್ತೆ ಅಲ್ಲ, ದ್ಯಾಟ್ಸ್ ಕಾಲ್ಡ್ ಫುಲ್ ಟವರ್. ಅಂದರೆ ಅದು ಯೂಶ್ವಲಿ ನೆಟ್ವರ್ಕಿಂಗ್ ವರ್ಕ್ ಸ್ಟೇಷನ್ಸ್, ಈಗ ಕಂಪ್ಯೂಟರ್ ವರ್ಕ್ ಸ್ಟೇಷನ್ಸ್ ಎಲ್ಲ ನಡೆಸ್ತಿರ್ತಾರೆ ಅಥವಾ ನೆಟ್ವರ್ಕಿಂಗ್ ಇರುತ್ತೆ, ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಂದರೆ ವೆರಿ ಕಾಸ್ಟ್ಲಿಯರ್ ಇಕ್ವಿಪ್ಮೆಂಟ್ಸ್ ಇರುತ್ತೆ ಒಳಗಡೆ, ಆ್ಯಂಡ್ ಸ್ಪೇಸು ಅಷ್ಟು ಬೇಕಾಗುತ್ತೆ ಅದಕ್ಕೆ. ಆ್ಯಂಡ್ ಅದರಿಂದ ವೆರಿ ಸ್ಟರ್ಡಿ ಆ್ಯಂಡ್ ರಿಲಯಬಲ್ ಬೇಕಂದರೆ ಫುಲ್ ಟವರ್ ತೊಗೋತಾರೆ. ಈಗ ಜನರಲಿ ಎಲ್ಲರ ಮನೇಲಿರೋದು ಅಥವಾ ಕಂಪ್ಯೂಟರ್ ಶಾಪಲ್ಲಿ ನೀವು ನೋಡ್ತಿರೋದು ಮಿಡ್ ಟವರ್ ಕ್ಯಾಬಿನೆಟ್ಸ್. ಸೊ ನೀವು ಚಾಯ್ಸ್ ಮಾಡಬೇಕಾಗಿರೋದು ಮಿಡ್ ಟವರ್ ಕ್ಯಾಬಿನೆಟ್ಸ್. ಅನ್ಲೆಸ್ ಆರ್ ಅಂಟಿಲ್ ನೀವು ಒಂದು ಲಿವಿಂಗ್ ರೂಮಲ್ಲಿ ಟಿ ವಿ ಇಟ್ಟು ಟಿ ವಿಗೆ ನೀವು ಒಂದು ಪಿ ಸಿ ಕನೆಕ್ಟ್ ಮಾಡಬೇಕಂತ ನೀವು ಯೋಚನೆ ಮಾಡಿದರೆ ಅವಾಗ ಹೋಮ್ ಥಿಯೇಟರ್ ಪಿ ಸಿ ಮಿನಿ ಟವರ್ ಬೇಕಾಗುತ್ತೆ ಅವಾಗ. ಸೊ ಅಲ್ಲಿವರೆಗೆ ಜನರಲಾಗಿ ನೀವು ಪಿ ಸಿ ತೊಗೋತೀರಾ ಅಂದರೆ ಮಿಡ್ ಟವರ್ನೇ ತೊಗೊಳ್ರಿ. ಸೊ ಮಿಡ್ ಟವರ್ ಪಿ ಸಿ ಕ್ಯಾಬಿನೆಟ್ ಅಂದರೆ ಏನೀಗ, ಮಿಡ್ ಟವರ್ ಇನ್ ದ ಸೆನ್ಸ್ ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಮದರ್ ಬೋರ್ಡ್ ಏನು ಫಿಟ್ ಆಗುತ್ತೆ ಅಲ್ಲ ಅದಕ್ಕೆ ಮಿಡ್ ಟವರ್ ಕ್ಯಾಬಿನೆಟ್ ಅಂದರೆ. ಫಾರ್ ಎಕ್ಸಾಂಪಲ್, ಮಿಡ್ ಟವರ್ ಕ್ಯಾಬಿನೆಟ್ ನೀವು ಚಾಯ್ಸ್ ಮಾಡಿದರೆ ಅದರಲ್ಲಿ ಎ ಟಿ ಎಕ್ಸ್ ಮದರ್ ಬೋರ್ಡ್ ಅಂದರೆ ಫುಲ್ ಸೈಜ್ ಮದರ್ ಬೋರ್ಡ್ನ ಕೂಡ ಫಿಟ್ ಮಾಡ್ಬೋದು, ಸ್ಮಾಲ್ ಸೈಜ್ ಮದರ್ ಬೋರ್ಡ್ ಕೂಡ ಫಿಟ್ ಮಾಡ್ಬೋದು. ಅದೇ ನೀವು ಮೈಕ್ರೋ ಎ ಟಿ ಎಕ್ಸ್ ಅಥವಾ ಮಿನಿ ಟವರ್ನ ನೀವು ಚಾಯ್ಸ್ ಮಾಡಿ ಸಣ್ಣದಕ್ಕೆ ತೊಗೊಂಡ್ರೆ ಅಲ್ಲಿ ನೀವು ಬರೀ ಮೈಕ್ರೋ ಎ ಟಿ ಎಕ್ಸ್ ಮದರ್ ಬೋರ್ಡೇ ತೊಗೋಬೇಕು ಅಥವಾ ಇನ್ನೂ ಸ್ಮಾಲ್ ಕಾಂಪ್ಯಾಕ್ಟ್ ಫ್ಯಾಕ್ಟ್ರಿಯಿಂದ ಇರುತ್ತೆ ಅದನ್ನೇ ಮದರ್ ಬೋರ್ಡ್ ಯೂಸ್ ಮಾಡಬೇಕಾಗ್ತೈತಿ. ಸೊ ಇವಾಗ ನಾವು ಜನರಲಿ ನಾನಂದೆ ನೀವು ಮಿಡ್ ಟವರ್ ಕ್ಯಾಬಿನೆಟ್ ಇರೋದನ್ನ ಪಿ ಸಿ ಬಿಲ್ಡ್ ಮಾಡಿರಿ ಅಂತ. ಸೊ ಮಿಡ್ ಟವರ್ ಅಂದರೆ ಇದರಲ್ಲಿ ಭಾಳಷ್ಟು ಬ್ರ್ಯಾಂಡ್ಸ್ ಇದಾವೆ, ಭಾಳಷ್ಟು ವೆರೈಟೀಸ್ ಇದ್ದಾವೆ. ಸೊ ಇಷ್ಟೆಲ್ಲ ವೆರೈಟೀಸಲ್ಲಿ ಯಾವ ಚಾಯ್ಸ್ ಮಾಡಬೇಕೀಗ ಮಿಡ್ ಟವರ್ ಕ್ಯಾಬಿನೆಟ್ಟು? ಇಟ್ ಆಲ್ ಡಿಪೆಂಡ್ಸ್ ಆನ್ ಸಬ್ಜೆಕ್ಟಿವ್. ಒಬ್ಬೊಬ್ಬರಿಗೆ ಒಂಥರ ಲುಕ್ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಇನ್ನೊಂಥರ ಲುಕ್ ಇಷ್ಟ ಆಗುತ್ತೆ. ಬಟ್ ಇದರಲ್ಲಿ ಕ್ವಾಲಿಟಿ ಕಾಂಪೊನೆಂಟ್ಸ್ ಏನು ಯೂಸ್ ಮಾಡಿದ್ದಾರೆ, ಶೀಟ್ ಮೆಟಲ್ ಅದು ಹೆಂಗಿದೆ, ಸ್ಟ್ರೆಂತ್ ಹೆಂಗಿದೆ ನೋಡಿ. ವೆರಿ ಪ್ಲಾಸ್ಟಿಕ್ ಇದ್ದು ಒಂಥರ ಟೊಳ್ಳು ಥರ ಹಿಂಗೆ ಹೊಡೆದ್ರೆ ಹಿಂಗೆ ಶಬ್ದ ಮಾಡಿ ಬಂದರೆ ಆ ಥರದ ಕ್ಯಾಬಿನೆಟ್ಸ್ ತೊಗೋಬೇಡ್ರಿ. ಒಳ್ಳೆ ಕ್ವಾಲಿಟಿ ಕ್ಯಾಬಿನೆಟ್ಸ್ ನಿಮಗೆ ಅರೌಂಡ್ 4-5,000 ರುಪೀಸ್ ಸ್ಪೆಂಡ್ ಮಾಡಿದರೆ ಸೂಪರ್ ಕ್ಯಾಬಿನೆಟ್ಸ್ ಸಿಗುತ್ತೆ, ಆ ಥರ ಇದರಲ್ಲಿ ಇನ್ವೆಸ್ಟ್ ಮಾಡಿರಿ ನೀವು. ಫಾರ್ ಎಕ್ಸಾಂಪಲ್, ನನಗೆ ಪರ್ಸ್ನಲಾಗಿ ಕೇಳಿದರೆ ಕೂಲರ್ ಮಾಸ್ಟರ್ ಬ್ರ್ಯಾಂಡ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಇಫ್ ಯು ಆರ್ ಇನ್ ಟು ಪಿ ಸಿ ಥಿಂಗ್. ಸೊ ಕೂಲರ್ ಮಾಸ್ಟರ್ ಭಾಳಷ್ಟು ಒಳ್ಳೆ ಒಳ್ಳೆ ಪಿ ಸಿ ಕ್ಯಾಬಿನೆಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನಾನು ಅರೌಂಡ್ 10 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಕೂಲರ್ ಮಾಸ್ಟರ್ ಬ್ರ್ಯಾಂಡ್ಸ್ ಅವ್ರದ್ದು. ಸೊ ಇವತ್ತುವರೆಗೂ ಏನು ಪ್ರಾಬ್ಲಮ್ಸ್ ಆಗಿಲ್ಲ. ಆ್ಯಂಡ್ ಈವನ್ ಅದು ನೀವು ಹ್ಯಾಂಡಲ್ ಕೂಡ ಇರುತ್ತೆ, ಅದಕ್ಕೆ ಡಿಪೆಂಡಿಂಗ್ ಆನ್ ವಾಟ್ ಯಾವ್ದು ನೀವು ಸೆಲೆಕ್ಟ್ ಮಾಡಿ ತೊಗೋತೀರ ಅದರಲ್ಲಿ ವೆರೈಟಿಯಲ್ಲಿ ಅದ್ರ ಮೇಲೆ ಸಿಗುತ್ತೆ. ಆ್ಯಂಡ್ ಅವ್ರ ಕೂಲಿಂಗ್ ಎಫಿಷಿಯೆಂಟ್ ಕೂಡ ಭಾಳ ಚೆನ್ನಾಗಿದೆ. ಯಾಕಂದರೆ ಒಳಗಡೆ ಪಿ ಸಿ ಕಾಂಪೊನೆಂಟ್ಸ್ ಇರುತ್ತೆ, ಯೂಶ್ವಲಿ ಹಾಟ್ ಏರ್ಸ್ ಜಾಸ್ತಿ ಬರುತ್ತೆ ಒಳಗಡೆ, ಅದನ್ನೇ ಹೆಂಗೆ ಬ್ಲೋ ಆಗ್ತೈತೆ ಹೊರಗಡೆ. ಸೊ ಇಂಟೇಕ್ ಕೂಲ್ ತೊಗೊಂಡು ಹೊರಗಡೆ ಹಾಟ್ ಏರ್ನ ಬ್ಲೋ ಮಾಡಬೇಕು, ಆ ಥರ ಎಫಿಷಿಯೆಂಟ್ ಕ್ಯಾಬಿನೆಟ್ಸ್ ಇರುತ್ತೆ, ಆ ಥರನ ನೋಡಿ ಚಾಯ್ಸ್ ಮಾಡಬಹುದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಕೆಲವು ಕ್ಯಾಬಿನೆಟ್ಸ್ನ ರೆಕಮೆಂಡ್ ಮಾಡ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ಡೆಫಿನೆಟಾಗಿ ನೋಡಿ ಬೈ ಮಾಡಬಹುದು. ಸೊ ಕಂಪ್ಯೂಟರ್ ಕ್ಯಾಬಿನೆಟ್ಸಲ್ಲಿ ಈಗ ನಾನಂದೆ ಕೂಲರ್ ಮಾಸ್ಟರ್ ಐ ಪರ್ಸ್ನಲ್ಲಿ ರೆಕಮೆಂಡ್. ಅದೇ ಥರ ಕಾರ್ಸೇರ್ ಕೂಡ ಇದೆ, ಭಾಳ ಚೆನ್ನಾಗಿ ರಿಲಯಬಲ್ ಕಾಂಪೊನೆಂಟ್ಸ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದೇ ಥರ ಫ್ಯಾಂಟೆಕ್ಸ್ ಇಂಡಿಯಾ ಅಂತ ಅವ್ರು ಬಂದಿದ್ದಾರೆ, ಅವರು ಇಟ್ಸ್ ಅ ಡಚ್ ಕಂಪ್ನಿ, ಅವರು ಚೆನ್ನಾಗಿ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್. ಎಲ್ಲ ಅಫೋರ್ಡೆಬಲ್, ವಿತಿನ್ 6,000 ರುಪೀಸ್ ನಿಮಗೆ ಒಳ್ಳೆ ಒಳ್ಳೆ ಕ್ಯಾಬಿನೆಟ್ ಸಿಗುತ್ತೆ. ಸೊ ಆ ಥರ ಇನ್ವೆಸ್ಟ್ ಮಾಡಿರಿ. ಆ್ಯಂಡ್ ಇದರಲ್ಲಿ ಕೂಡ
ಕೆಲವು ಕ್ಯಾಬಿನೆಟ್ಸ್ ಇವತ್ತಿಂದ ಇದ್ರಾಗೆ 2018-2019 ಎಲ್ ಇ ಡಿ ಭಾಳ ನಡೀತಾ ಇದೆ. ಸೊ ಒಳಗಡೆ ಏನು ಫ್ಯಾನ್ ಇರುತ್ತೆ ಅದಕ್ಕೆ ಆರ್ ಜಿ ಬಿ ಎಲ್ ಇ ಡಿ ಲೈಟಿಂಗ್ ಕೊಟ್ಟಿರ್ತಾರೆ. ಸೊ ಲುಕ್ ಕೂಡ ನಿಮಗೆ ಭಾಳ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಪಿ ಸಿ. ಸೊ ಆ ಥರ ಎಲ್ಲ ಲುಕ್ಸ್ ಇರೋದನ್ನು ನೋಡಿ ನೀವು ಡೆಫಿನೆಟಾಗಿ ಬಿಲ್ಡ್ ಮಾಡಬಹುದು. ಆ್ಯಂಡ್ ಈವನ್ ಸೈಡಿಗೆ ನಿಮಗೆ ಅಕ್ರಿಲಿಕ್ ಅಥವಾ ಟೆಂಪರ್ಡ್ ಗ್ಲಾಸ್ ಅಥವಾ ಟ್ರಾನ್ಸ್ಪರೆಂಟ್ ಪ್ಯಾನಲ್ ಅಂತ ಕೊಟ್ಟಿರ್ತಾರೆ. ಸೊ ಆ ಕ್ವಾಲಿಟಿ ಮೆಟೀರಿಯಲ್ ಮೇಡ್ ಕೂಡ ಪ್ರೈಸಸ್ ಡಿಫರ್ ಆಗುತ್ತೆ. ಸೊ ಆ ಥರ ಒಂದು ಒಳ್ಳೆ ಲುಕ್ ಇರೋ ಪಿ ಸಿನ ನೀವು ಕ್ಯಾಬಿನೆಟ್ನ ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಅಂದಾಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನೆಕ್ಸ್ಟ್ ಎಲ್ಲ ವೀಡಿಯೋಸ್ ಯಾವ್ದಾದ್ರು ಪಿ ಸಿ ಕಾಂಪೊನೆಂಟ್ಸ್ ತೊಗೋಬೇಕನ್ನೋದನ್ನು ಇಂಡಿವಿಜುವಲಾಗಿ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬ್ಯಾಡ್ರಿ, ಲೈಕ್ ಆ್ಯಂಡ್ ಶೇರ್ ಮಾಡಿದರೆ ನಮಗೆ ಹೆಲ್ಪ್ ಆಗುತ್ತೆ ಚಾನಲಿಗೆ. ಸೊ ಹೋಪ್ಫುಲಿ ಈ ವಿಡಿಯೋದಿಂದ ಏನಿಲ್ಲ ಏನು ಇನ್ಫಾರ್ಮೇಷನ್ ಡೆಫಿನೆಟಾಗಿ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪಿ ಸಿ ಕ್ಯಾಬಿನೆಟ್ ಒಳ್ಳೆ ಚಾಯ್ಸ್ ಇದ್ದರೆ ಒಳಗಡೆ ಕಾಂಪೊನೆಂಟ್ಸ್ ನೀವು ಏನು ಹಾಕ್ತೀರಾ ಅದು ರಿಲೇಬಲ್ ಆಗಿ ವೆರಿ ಕೂಲ್ ಕೋಲ್ಡ್ ಆ್ಯಂಡ್ ಎಫಿಷಿಯೆಂಟ್ ಆಗಿ ವರ್ಕ್ ಆಗುತ್ತೆ, ಅದರಿಂದ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಅದಕ್ಕೆ ನೀವು ಒಳ್ಳೆ ಪಿ ಸಿ ಕ್ಯಾಬಿನೆಟ್ನ ಸೆಲೆಕ್ಟ್ ಮಾಡಿರಿ. ಇನ್ನೊಂದು ಒನ್ ಥಿಂಗ್, ನೀವು ನಾನು ಅವಾಗಲೇ ಅಂದರೆ ಲಿವಿಂಗ್ ರೂಮಲ್ಲಿ ಟಿ ವಿ ಕನೆಕ್ಟ್ ಮಾಡ್ತಾ ಇದ್ದೀರಾ ಪಿ ಸಿ ಅಂದರೆ ಯೂಶ್ವಲಿ ಮೂವೀಸ್ ಅಥವಾ ಸಾಂಗ್ಸ್ ಕೇಳಲಿಕ್ಕೆ ಅದು ಪಿ ಸಿನ ಬಿಲ್ಡ್ ಮಾಡ್ತಿರಬಹುದು. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಹೋಮ್ ಥಿಯೇಟರ್ ಪಿ ಸಿಗೆ ವೆರಿ ಕಾಂಪ್ಯಾಕ್ಟ್ ಫ್ಯಾಕ್ಟರ್ ಕ್ಯಾಬಿನೆಟ್ ಸಿಗುತ್ತೆ, ಅದರಲ್ಲಿ ಪಿ ಸಿ ಕಾಂಪೊನೆಂಟ್ಸ್ ಕೂಡ ಚೀಪರ್ ಆಗಿರುತ್ತೆ. ಆ ಥರ ಒಂದು ಸೆಲೆಕ್ಟಿವ್ ಕಾಂಪೊನೆಂಟ್ಸ್ ನಾನು ಬೇರೆ ವೀಡಿಯೋ ಮಾಡ್ತೀನಿ ಸಪ್ರೇಟ್, ಅದಕ್ಕೆ ಅದು ನೋಡ್ಬೋದು ನೀವು. ಸೊ ಆ ಥರ ಕಾಂಪೊನೆಂಟ್ ಸೆಲೆಕ್ಟ್ ಮಾಡಿ ಒಂದು ಬ್ಯೂಟಿಫುಲ್ ಲುಕಿಂಗ್ ಕೇಸನ್ನು ತೊಗೊಂಡು ನೀವು ಬಿಲ್ಡ್ ಮಾಡಿದರೆ ಈವನ್ ನಿಮ್ಮ ಲಿವಿಂಗ್ ರೂಮ್ ಕೂಡ ಭಾಳ ಚೆನ್ನಾಗಿ ಕಾಣಿಸ್ತೈತಿ. ಆ್ಯಂಡ್ ದ್ಯಾಟ್ ಟು ಇಟ್ ಎನ್ಹ್ಯಾನ್ಸಸ್ ದಿ ಆಂಬಿಯನ್ಸ್ ಆಫ್ ದಿ ಲಿವಿಂಗ್ ರೂಮ್. ಸೊ ಆ ಥರ ಸೆಲೆಕ್ಟ್ ಮಾಡಿ ನೀವು ಬಿಲ್ಡ್ ಮಾಡ್ಬೋದು ಪಿ ಸಿನ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅನದರ್ ಪಿ ಸಿ ಕಾಂಪೊನೆಂಟ್ ಇಂಪಾರ್ಟೆನ್ಸ್ ಹೇಗೆ ಯಾವ್ದು ತೊಗೋಬೇಕಂತ ಹೇಳ್ತೀನಿ. ಅಲ್ಲಿವರೆಗೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಎವ್ರಿ ಒನ್, ಬೈ ಬಾಯ್.